ಚಿಕ್ಕೋಡಿಯ ಶ್ರೀ ಸಾಯಿ ಮಂದಿರದ 12ನೇ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಳ್ಳಲಾದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹದಲ್ಲಿ 45 ಜೋಡಿಗಳು ತಮ್ಮ ನವಜೀವನಕ್ಕೆ ಕಾಲಿಟ್ಟರು. ಭಾರತೀಯ ಸಂಸ್ಕೃತಿ ಮನುಷ್ಯ ಜನ್ಮದಲ್ಲಿ ಗೃಹಸ್ಥಾಶ್ರಮ ಅತ್ಯಂತ ಪ್ರಮುಖ ಘಟ್ಟವಾಗಿದ್ದು, ಅನನ್ಯ ಸಂಬಂಧಗಳ ಮೂಲಕ ಭವಿಷ್ಯದ ಪೀಳಿಗೆಗೆ ಉತ್ತಮ ಸಂದೇಶ ನೀಡುವ ಕೆಲಸ ಆಗಬೇಕು ಎಂದು ಚಿಂಚನೆ ಅಲ್ಲಮಪ್ರಭು ಸ್ವಾಮೀಜಿ ಹೇಳಿದರು. ಸಾಯಿ ಪರಿವಾರ ಆಯೋಜಿಸಿದ್ದ ಶಿರಡಿ ಸಾಯಿಬಾಬಾ ಮಂದಿರದ 12ನೇ ವಾರ್ಷಿಕೋತ್ಸವದಲ್ಲಿ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಶಾಲೆಗಾಗಲಿ, ಅಂಗಡಿಗಾಗಲಿ, ವ್ಯಾಪಾರಕ್ಕಾಗಲಿ, ಆದರೆ ಮರೆಮಾಡತಕ್ಕಂತ ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಪುನರುಜ್ಜೀವನ ಮಾಡತಕ್ಕಂತ ಕೆಲಸ ನೀವು ಸಾಯಿ ಪರಿವಾರದವ್ರು ಮಾಡಕತ್ತೀರಿ ಅಂತಂದ್ರ ಬಹಳ ಚಲೋ ಮಾಡಕತ್ತೀರಿ. ಮದುವೆ ಮಾಡಕತ್ತಾರು, 12 ವರ್ಷ ಒಂದ್ ಪಟ್ಟ ಅಂತ ಹೇಳ್ತಾರೆ. ಬಹುಶಃ ನೀವು ಸಹ ಸಾಯಿ ಮಂದಿರದ ವಾರ್ಷಿಕೋತ್ಸವವನ್ನ 12 ವರ್ಷ ಅಂತ ಕೇಳಿದ ತಕ್ಷಣ ಮೊನ್ನೆನೆ ನಿಮ್ಮ ಊರಿನ ಅಜ್ಜವ್ರದಾಗಿದೆ, ಈಗ ಇದನ್ನ ಮಾಡಕತ್ತೀರಿ. ಇದು ಸಹ ಶಕ್ತಿಯವ್ರು ಹೇಳಕತ್ತಿದ್ರಾಗಲೇ ನನ್ನ ಕೂಡ ಬರುವಾಗ ನಮ್ಮಲ್ಲೇನೆ ಆ ಕಲಾರರಾಗಿರ್ತಕ್ಕಂತ ಒಂದು ಕೆಲಸ ಅಂತಂದ್ರ ಈ ವರ್ಷ 42 ಮದುವೆ ಬಂದವ್ ನೋಡ್ರಿ ಅಂತಕ್ಕಂತದನ್ನ ಹೇಳಿದ್ರು. ಇದು ಬಹಳ ಸಂತೋಷ ಪಡುವಂತ ಸಂಗತಿ. ಈ ತಿಂಗಳದಾಗ ಈ ಕಳೆದ ಹುಣ್ಣಿಮೆ ಹೋಯ್ತಲಾದ್ರೆ ಇನ್ನು ಮದುವೆ ಆಗಲ್ಲ, ಪುಷ್ ಮಾಸ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಸಾಯಿಬಾಬಾನ್ ಒಂದು ಆಶೀರ್ವಾದ, ನೀವು ಮಾಡ್ತಕ್ಕಂತ ಜನಪರ ಕಾರ್ಯದ ಫಲ, ಅದು ಮುಗಿದು ಇನ್ನೂ ಒಂದು 4-5 ದಿವಸ ಆಗಿಲ್ಲ, ಅದರಾಗ 40 ದೊಡ್ಡ ತಯಾರಾಗಿ ಬಂದವ ಅಂತಂದ್ರ ಮುಂಚೆನ ಮಾತಾಡ್ಕೊಂಡಿರ್ತಾರೆ ಇವರು. ಚಿಕ್ಕೋಡಿ ಸಾಯಿ ಮಂದಿರದ ವಾರ್ಷಿಕೋತ್ಸವದಾಗ ಮಾಡ್ಕೋಬೇಕು ಅಂತ ಒಂದು ಟೈಮ್ ನೀವ ಸಂಕಲ್ಪ ಮಾಡ್ರಿ. ಜನ ಇಲ್ಲಿ ಕುಂತಿರಲ್ಲ, ಏನಾಗ್ಬೇಕು ಅಂತಂದ್ರೆ ನಮ್ಮ ಚಿಕ್ಕೋಡಿ ಸಾಯಿ ಮಂದಿರದ ಈ ಕಾರ್ಯಕ್ರಮದಲ್ಲಿ ಒಂದ್ ವರ್ಷನೋ ಮತ್ತೊಂದು ವರ್ಷನೋ 101 ಸಾಮೂಹಿಕ ಮದುವೆ ಆಗ್ತಕ್ಕಂತ ಅವಕಾಶ ಆಗ್ಬೇಕು. ಅಷ್ಟಾಗ್ಬಿಟ್ರೆ ಬಹುಶಃ ನಿಮ್ ಊರಾಗ ಸಾಯಿಬಾಬಾ ನಿರಂತರವಾಗಿ ಜಾಗೃತವಾಗಿರ್ತಾರೆ ಅಂತಕ್ಕಂತದ್ದು ಬಹಳ ಚಲೋ ಕೆಲಸ ಮಾಡಕತ್ತೀರಿ. ನಿಡಸೋಟಿ ಸಿದ್ಧ ಸಂಸ್ಥಾನ ಮಠದ ಪಂಚಮಲಿಂಗೇಶ್ವರ ಸ್ವಾಮೀಜಿ ಮಾತನಾಡಿ, ದೇಶದ ಇತಿಹಾಸವನ್ನು ಮೆಲುಕು ಹಾಕಿದಾಗ ಆಧ್ಯಾತ್ಮಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಪ್ರತಿಯೊಬ್ಬರಲ್ಲಿ ಒಂದಿಲ್ಲ ಒಂದು ಋಣ ಇದೆ. ಈ ನಿಟ್ಟಿನಲ್ಲಿ ಸಾಯಿ ಸೇವಾ ಪರಿವಾರ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಮಾಡುವ ಮೂಲಕ ಸಂತೋಷವನ್ನು ಕಾಣುತ್ತಿರುವುದು ಶ್ಲಾಘನೀಯ ಎಂದರು. ಆರ್ಥಿಕ ಪರಿಸ್ಥಿತಿಯನ್ನು ಸಹಿತ ಕಡಿಮೆ ಮಾಡತಕ್ಕಂತ ವ್ಯವಸ್ಥಿತವಾಗಿ ಅವರು ಬದುಕತಕ್ಕಂತ ವ್ಯವಸ್ಥೆಗೆ ಏನು ಕೊಡಬೇಕೋ ಅದೆಲ್ಲವನ್ನ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಸಾಯಿ ಪರಿವಾರ ಮಾಡ್ತಾರೆ. ಅದೇ ಒಂದು ದೃಷ್ಟಿಯಲ್ಲಿ ನಮ್ಮ ಎಲ್ಲ ಈ ಕಲಾ ಇದರಲ್ಲಿ ನಮ್ಮ ಚಿಕ್ಕೋಡಿಯಲ್ಲಿ ಬಹಳ ವ್ಯವಸ್ಥಿತವಾಗಿ ಏನು ಕೆಲಸ ಮಾಡ್ತಾರೆ ಅದೆಲ್ಲ ಬಹಳ ವ್ಯವಸ್ಥಿತವಾಗಿ ಮಾಡ್ತಕ್ಕಂತ ಕೆಲಸ. ಇದು ಲಗ್ನವಾಗತಕ್ಕಂಥವರಿಗೂ ಸಹಿತ ಅವರ ಮನೆಯಲ್ಲಿ ನಮ್ಮ ಒಂದು ಶಿಸ್ತನ್ನ ಇಟ್ಟುಕೊಳ್ಬೇಕು. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಅವರು ನಮಗಿಷ್ಟು ಶಿಸ್ತು ಲಗ್ನವನ್ನ ಮಾಡಿಕೊಟ್ಟಿದ್ದಾರೆ, ನಾವು ನಮ್ಮ ಮನೆಗಳಲ್ಲಿ ನಮ್ಮನ್ನ ಅಷ್ಟು ಶಿಸ್ತಾಗಿ ಇಟ್ಕೊಳ್ತಕ್ಕಂತ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕು ಅಂತ ಒಂದು ಸಂದೇಶವನ್ನ ಅವರಿಗೆ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡ್ತಾರೆ. ಇದು ಬಹಳ ಕಷ್ಟ, ಇದೆಲ್ಲ ಕೂಡಿಸೋದು. ಇತ್ತಿತ್ತಲಾಗಿ ಈ ಸಾಮೂಹಿಕ ಲಗ್ನಗಳಿಗೆ ಜನ ಬರೋದು ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದ್ರೆ ಇತ್ತಿತ್ತಲಾಗಿ ಯಾಜಮೇಲೆ ಚಾರ್ಜ್ ಯಾವು ಇವು, ಆಮೇಲೆ ಗೌರ್ಮೆಂಟ್ ಕೊಡ್ತಕ್ಕಂತ ರೊಕ್ಕ ಇವೆಲ್ಲ ಕೂಡ್ಕೊಂಡು ನಮ್ಮನೆ ಬಾರದಾಗ ನಾವು ಮಾಡ್ಕೋತೀವಿ ಅನ್ನೋ ಒಂದು ಕಾಲ ಬಂದದ. ಆ ದೃಷ್ಟಿಯಲ್ಲಿ ಇವತ್ತು ಇವೆಲ್ಲ ಇಷ್ಟೆಲ್ಲ 40 ಮಂದಿಯನ್ನ ಕೂಡಿಸಿ, ಜೋಡಿಯನ್ನ ಕೂಡಿಸಿ ಬಹಳ ವ್ಯವಸ್ಥಿತವಾಗಿ ಕಾರ್ಯವನ್ನು ಮಾಡಿದ್ರು. ಆ ಕಾರ್ಯ ಬಹಳ ಸೂಚ್ಯವಾದ ಕಾರ್ಯ. ಶೇಗುಂಚಿ ವಿರಕ್ತ ಮಠದ ಮಹಾಂತ ದೇವರು, ಚಿಕ್ಕೋಡಿಯ ಸಂಪಾದನಾ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದ್ದರು. ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿರುವ 45 ಜೋಡಿ ನವ ದಂಪತಿಗಳ ಸಂಪ್ರದಾಯಬದ್ಧ ಕಾರ್ಯಗಳನ್ನು ನೆರವೇರಿಸಲಾಯಿತು. ಬೆಳಗ್ಗೆ ಸಾಯಿ ಮಂದಿರದಲ್ಲಿ ಪುರೋಹಿತ ಮಂತ್ರಘೋಷಗಳ ಮೂಲಕ ಸತ್ಯಸಾಯಿ ಪೂಜೆ ಹಾಗೂ ರುದ್ರಾಭಿಷೇಕ ನೆರವೇರಿಸಲಾಯಿತು. ಪಟ್ಟಣದ ಹಿರಿಯ ನಾಗರಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಾಯಿ ಪರಿವಾರದ ಮುಖಂಡ ಜಗದೀಶ್ ಕೌಟಗಿಮಠ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಹೇಶ್ ಭಾತೆ, ಅಶೋಕ್ ಪಾಠಕ್, ಕಿರಣ್ ಗುಂಡೆ, ಆದಿನಾಥ್ ಶೆಟ್ಟಿ, ರಮೇಶ್ ಕುಡ್ತರ್ಕರ್, ಬಿಎ ಪೂಜಾರಿ, ಭಾಸ್ಕರ್ ಶೆಟ್ಟಿ, ರಾಜು ಹಿರೇಮಠ್, ಆನಂದ್ ಆರ್ವಾರೆ, ವಿಲಾಸ್ ಪೂಜಾರಿ, ಮಡಿವಾಳಪ್ಪ ಬಸ್ಸರ್ಗಿ, ಸಂಜಯ್ ಕೌಟಗಿಮಠ್, ಸಂಜಯ್ ಗಿಡ್ವೀರ್, ಲೋಕಪ್ಪ ದುಂಬಾಳಿ, ಶ್ರೀಧರ್ ದೀಕ್ಷಿತ್, ರಾಘವೇಂದ್ರ ಡಂಬಳ್, ಶಿವಜಾತ್ ಮಿರ್ಜೆ, ಶೇಖರ್ ಚಿತ್ವಾಡ್ಗಿ ಸೇರಿದಂತೆ ಸಾಯಿ ಪರಿವಾರದ ಸದಸ್ಯರು ಉಪಸ್ಥಿತರಿದ್ದರು. ಪ್ರಾಚಾರ್ಯ ಸುರೇಶ್ ಉಕ್ಲಿ ಸ್ವಾಗತಿಸಿದರು. ಸಿಎಲ್ಇ ಆಡಳಿತಾಧಿಕಾರಿ ಸಾಗರ್ ಬಿಸ್ಕೋಪ್ ವಂದಿಸಿದರು.